ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನ್ ರಮ್ಯಾ? ಅಮ್ಮನ್ ನೋಡಿಲಿ. ನಿನ್ ಹೊಸ ಅವತಾರ ಭಕ್ತಿ ಪರವಶಲಾಗಿರೋ ಮಹಾನ್ ಭಕ್ತಿ ತರ ಕಾಣಿಸ್ತಿದ್ಯಾ? ಈ ಮನೇಲಿರೋರ್ನೆಲ್ಲ ನೀನ್ ಬದಲಾಯಿಸ್ತಾ ಇರ್ಬೇಕಾದ್ರೆ ನಾನ್ ಬದಲಾಗ್ಬಾರ್ದ? ನನ್ ಮಕ್ಳಿಗೆಲ್ಲ ಒಳ್ಳೇದಾಗ್ಲಿ ಅಂತ ಭಕ್ತಿಯಿಂದ ಆ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೆ. ಅದೂ ಅಲ್ದೆ ಇವತ್ತು ರಮ್ಯಾ ಪರೀಕ್ಷೆ ಬರೆಯಕ್ ಹೋಗ್ತಾ ಇದ್ದಾಳೆ. ಅವಳ್ ಪರೀಕ್ಷೆ ಚೆನ್ನಾಗ್ ಬರೆದು ನಿನ್ ಆಸೆ ಈಡೇರಿಸ್ಲಿ ಅಂತ ಬೇಡ್ಕೋತಿದ್ದೆ ಕಣೆ. ಇರು, ಮಂಗಳಾರತಿ ಕೊಡ್ತೀನಿ. ನಾವ್ಯಾರು ಆ ದೇವ್ರನ್ನ ನೋಡಿಲ್ಲ. ನಮ್ಗೆಲ್ಲ ನೀನೇ ದೇವ್ರಮ್ಮ. ನೀನ್ ಆಶೀರ್ವಾದ ಒಂದಿದ್ರೆ ಸಾಕು, ನಾನ್ ಗೆದ್ ಬರ್ತೀನಿ. ಆಶೀರ್ವಾದ ಮಾಡಮ್ಮ. ಇದಳ್ ಮಗ್ಳೆ, ಒಳ್ಳೇದಾಗ್ಲಮ್ಮ. ನೋಡು, ನಿಮ್ ಅಕ್ಕ ರಾಧಿಕಾ ಪಟ್ ಕಷ್ಟಕ್ಕೆ ಪ್ರತಿಫಲ ಇವತ್ತು ನೀನ್ ಬರಿತಾ ಇರೋ ಪರೀಕ್ಷೆ. ಸರಿನಾ ಅಮ್ಮ? ನೀನೀಗ ಆಶೀರ್ವಾದ ಮಾಡಿದ್ಯಲ್ಲ, ಚಿಂತೆ ಬಿಟ್ಬಿಡು. ನಿನ್ ಮಗಳು ಪರೀಕ್ಷೆಯಲ್ಲಿ ಗೆದ್ದೇ ಬರೋದು. ಅಕ್ಕ ಆಶೀರ್ವಾದ ಮಾಡಿ. ಏ ರಮ್ಯಾ, ಅಮ್ಮನ ಆಶೀರ್ವಾದ ತಗೊಂಡ್ಯಲ್ಲ, ಅಷ್ಟು ಸಾಕು. ಬಾ. ಬಾ, ಎಕ್ಸಾಮ್ ಹೋಗೋಣ. ಅಮ್ಮ ಬರ್ತೀವಿ. ಬಾಯ್ ಅಮ್ಮ. ಸರಿ. ಎಕ್ಸಾಮ್ಗೆ ಹೋಗಿ ಬರ್ತೀನಿ. ಆಯ್ತು ರಮ್ಯಾ, ಏನ್ ಟೆನ್ಷನ್ ತಗೋಬೇಡ, ಚೆನ್ನಾಗಿ ಬರಿ ಆಯ್ತಾ? ಸರಿ ಅಣ್ಣ, ಅದಕ್ಕೆ ಬಂದ್ಮೇಲೆ ನಂಗೊಂದು ಕಾಲ್ ಮಾಡು. ಸರಿ. ಹ್ಮ್, ಬಾ. ಹ್ಮ್. ಕಾಶಿ, ಏನು ಯೋಚನೆ ಮಾಡ್ತಾ ಇದೀಯೋ? ಯಾಕೋ, ಯಾಕೆ ತುಂಬಾ ಸಪ್ಪಗಿದ್ಯಾ? ಏನಿಲ್ಲ. ಹೌದು, ಸುನೈನಾ ಎಲ್ಲಿ? ಬೆಳಗ್ಗೆಯಿಂದ ಕಾಣ್ತಾ ಇಲ್ಲ. ದಿನಾ ಬೆಳಗ್ಗೆ ಬೇಗ ಎದ್ದು ಮನೆ ಮುಂದೆ ನೀರ್ ಹಾಕಿ ರಂಗೋಲಿ ಹಾಕಿ ದೇವ್ರ ಪೂಜೆ ಮಾಡಿ ಆಮೇಲೆ ಕಾಫಿ ತಗೊಂಡ್ ಬಂದಾನೆ ಎಬ್ಬಿಸ್ತಾ ಇದ್ಲು. ಇವತ್ತು ಅವಳಿನ್ನೂ ಎದ್ದೇ ಬರ್ಲಿಲ್ವಲ್ಲ. ಆಮೇಲೆ ಹಾಲ್ ತರಕ್ ಹೋಗಿದ್ದಾಳೇನೋ ಅಂತ ನಾನು ಅನ್ಕೊಂಡಿದ್ದೆ. ಸ್ವಲ್ಪ ಹೊತ್ ಕಾದೆ, ಅವಳು ಕಾಣ್ದೆ ಇರೋದ್ ನೋಡಿ ನಾನೇ ಹೋಗಿ ಹಾಲ್ ತಗೊಂಡ್ ಬಂದೆ. ಅಮ್ಮ, ಅದು ರಮ್ಯ ನೀಟ್ ಎಕ್ಸಾಮ್ ಬರೀತಾ ಇದ್ದಾಳಲ್ವಾ, ಅದಕ್ಕೆ ಅವಳಿಗೆ ಒಳ್ಳೇದಾಗ್ಲಿ ಅಂತ ಅರ್ಚನೆ ಮಾಡ್ಸಕ್ ದೇವಸ್ಥಾನಕ್ ಹೋಗಿದ್ದಾಳೆ. ದೇವಸ್ಥಾನಕ್ಕ? ಅವಳು ದೇವಸ್ಥಾನಕ್ ಹೋಗೋ ಹಾಗಿದ್ರೆ
ರಾತ್ರಿನೇ ನಂಗೆ ಹೇಳಿರ್ತಿದ್ಲಲ್ಲ. ಅದೂ ಅಲ್ದೆ ಅವಳು ಋತುವಿನ ಸ್ಕೂಲಿಗೆ ಕಳ್ಸೋ ತನಕ ಎಲ್ಲೂ ಹೋಗಲ್ವಲ್ಲ. ಕಾಶಿ, ನೀ ನನ್ನಿಂದ ಏನು ಮುಚ್ಚಿಡ್ತಾ ಇಲ್ಲ ತಾನೆ? ಇಲ್ಲಮ್ಮ, ಅಂಥದ್ದು ಏನೂ ಇಲ್ಲ. ಸರಿ, ಫೋನ್ ಮಾಡು. ಬೇಡ ಬೇಡ, ನೀನೇ ಹೋಗೋ ಅವಳನ್ನ ಕರ್ಕೊಂಡ್ ಬಾ. ಬೆಳಗ್ಗೆಯಿಂದ ಅವಳು ತಿಂಡಿ ಕೂಡ ತಿಂದಿಲ್ಲ ಕಣೋ. ಸರಿ ಅಮ್ಮ.